Hi everyone, welcome to Learn Easily. Here, direct and indirect speech in English. In this video, you will going to learn the meaning of direct and indirect speech and what are the important things we need to convert from direct speech sentences into indirect speech. Let us begin with the meaning of direct and indirect speech. Here, direct speech means when we report the exact words of the speaker without any change. This type of communication is direct speech. Illi direct speech andaga without changing the exact words what the speaker said. Nimma jothe yaradru maatadidre avara vakyagalanna enu changes madade heltakkantadu direct speech agirutte. See example, he said I am happy. ಅವನು ಹೇಳಿರೋದೇನು ಐ ಆಮ್ ಹ್ಯಾಪಿ ಅಂತ. ಆ ಐ ಆಮ್ ಹ್ಯಾಪಿ ಅಂತಕ್ಕಂಥ ಸೆಂಟೆನ್ಸನ್ನೇ ನಾವು ಬೇರೆಯವರಿಗೆ ಹೇಳ್ತಾ ಹೋದರೆ ಅದನ್ನು ಡೈರೆಕ್ಟ್ ಸ್ಪೀಚ್ ಅಥವಾ ಡೈರೆಕ್ಟ್ ಮಾತು, ಡೈರೆಕ್ಟ್ ವಾಕ್ಯ ಅಂತ ಹೇಳಿ ಕರಿತೇವೆ. ವೆರ್ ಇನ್ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂದಾಗ ವೆನ್ ವಿ ಡು ನಾಟ್ ಯೂಸ್ ಅ ರಿಪೋರ್ಟ್ ದ ರಿಯಲ್ ವರ್ಡ್ಸ್ ಆಫ್ ಸ್ಪೀಕರ್ ಆ್ಯಂಡ್ ಚೇಂಜ್ ದೆಮ್, ದಿಸ್ ಟೈಪ್ ಆಫ್ ಕಮ್ಯುನಿಕೇಷನ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಅಂದಾಗ ವಿ ಆರ್ ನಾಟ್ ಯೂಸಿಂಗ್ ದ ಸೇಮ್ ಸೆಂಟೆನ್ಸಸ್ ವಾಟ್ ದ ಸ್ಪೀಕರ್ ಸೆಡ್. ನಿಮಗೆ ಯಾರಾದರೂ ಏನಾದರೂ ಹೇಳಿದ್ರೆ ಅಂದರೆ ಅದೇ ವಾಕ್ಯವನ್ನು ಬಳಸದೆ ವಿ ಚೇಂಜ್ ದೆಮ್. ಲುಕ್ ಅಟ್ ದ ಎಕ್ಸಾಂಪಲ್, ಎಕ್ಸಾಂಪಲನ್ನು ನೋಡಿ. ಹಿ ಸೆಡ್ ದಟ್ ಹಿ ವಾಸ್ ಹ್ಯಾಪಿ. ನೋಡಿ, ಡೈರೆಕ್ಟ್ ಸ್ಪೀಚಲ್ಲಿರೋ ಸೆಂಟೆನ್ಸ್ ಈ ಸೆಡ್ ಐ ಆಮ್ ಹ್ಯಾಪಿ, ನಾನು ಹ್ಯಾಪಿ ಅಂತ ಹೇಳ್ದೆ. ಅದೇ ವಾಕ್ಯ ನೀವು ಬೇರೆಯವರಿಗೆ ನಾನು ಹ್ಯಾಪಿ ಅಂತ ಹೇಳ್ದ ಅಂದರೆ ದಟ್ ಈಸ್ ಡೈರೆಕ್ಟ್. ಇಫ್ ಯು ಸೆಡ್ ಟು ಸಮ್ ಒನ್ ಐ ಆಮ್ ಹ್ಯಾಪಿ ಸೆಡ್ ಬೈ ಯುವರ್ ಫ್ರೆಂಡ್, ನಿಮ್ಮ ಫ್ರೆಂಡ್ ಯಾರಾದರೂ ಐ ಆಮ್ ಹ್ಯಾಪಿ ಅಂತ ಹೇಳಿದ್ರೆ ನೀನು ಐ ಆಮ್ ಹ್ಯಾಪಿ ಅಂತ ಬೇರೆಯವ್ರಿಗೆ ಹೇಳ್ತಾ ಹೋಗ್ತಾ ಇದ್ದಾಗ ಅದು ಡೈರೆಕ್ಟ್ ಸ್ಪೀಚ್, ಮೀನ್ಸ್ ಡೈರೆಕ್ಟ್ ವರ್ಡ್ಸ್ ಆಫ್ ಸ್ಪೀಕರ್. ಬಟ್ ಇಫ್ ಯು ಆರ್ ಯೂಸಿಂಗ್ ಈ ಸೆಡ್ ದಟ್ ಹಿ ವಾಸ್ ಹ್ಯಾಪಿ, ಅವನು ಹೇಳ್ತಾ ಇದ್ದ ಅವನು ಹ್ಯಾಪಿ ಅಂತೆ ಅಂತ ನಾವು ಹೇಳ್ತಾ ಹೋದರೆ ದಟ್ ಈಸ್ ದ ಇಂಡೈರೆಕ್ಟ್ ಸ್ಪೀಚ್. ಓಕೆ, ಡೈರೆಕ್ಟ್ ಅಂದಾಗ ರೈಟಿಂಗ್ ದ ಸೇಮ್ ವರ್ಡ್ಸ್ ಸೆಡ್ ಬೈ ದ ಸ್ಪೀಕರ್. ಇಂಡೈರೆಕ್ಟ್ ಸ್ಪೀಚ್ ಮೀನ್ಸ್ ಚೇಂಜಿಂಗ್ ಆರ್ ಕನ್ವರ್ಟಿಂಗ್ ದ ರಿಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್ ಇನ್ ಟು ಅನದರ್ ಫಾರ್ಮ್, ದಟ್ ಈಸ್ ಕಾಲ್ಡ್ ದ ಇಂಡೈರೆಕ್ಟ್ ಸ್ಪೀಚ್. ಹಿಯರ್ ಟು ಚೇಂಜ್ ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್ ದ ಸೆಂಟೆನ್ಸಸ್ ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ವಿ ನೀಡ್. ಬಿಫೋರ್ ದಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ವೆನ್ ವಿ ಸೇ ದಟ್ ಸೇ ವಾಟ್ ಅದರ್ಸ್ ಹ್ಯಾವ್ ಸೆಡ್ ಎಕ್ಸಾಕ್ಟ್ಲಿ ಯೂಸಿಂಗ್ ದೇರ್ ಓನ್ ವರ್ಡ್ಸ್ ವಿ ಕನ್ಸಿಡರ್ ದಟ್ ಟು ಬಿ ಡೈರೆಕ್ಟ್ ರಿಪೋರ್ಟಿಂಗ್. ಯಾರಾದರೂ ಏನಾದರೂ ಹೇಳಿದ್ರೆ ಸೇಮ್ ವಾಕ್ಯಗಳನ್ನು ಸೇಮ್ ಪದಗಳನ್ನು ಬಳಸಿದಾಗ ಅದನ್ನು ನಾವು ಡೈರೆಕ್ಟ್ ರಿಪೋರ್ಟಿಂಗ್ ಅಂತ ಹೇಳಿ ಕರಿತೀವಿ. ವೆನ್ ವಿ ಆರ್ ರಿಪೋರ್ಟ್ ವಾಟ್ ಅದರ್ಸ್ ಹ್ಯಾವ್ ಸೆಡ್ with some minor changes we consider it to be indirect reporting. Report andre varadi heltakkantaddu anta. Nimge yaradru enadru helirthakkanta padagalanna same padagalanna helidre adu direct speech athwa direct reporting. Nivu avaru helirthakkantadanna sanna badalavanegalanna maadi helidaga adanna indirect reporting athwa indirect speech anta heli karitteve. Ee reethi yava sanna badalavanegalanna maadbekagutte in English grammar alli we will get a sentence to change direct to indirect. What are the changes we have to made? Yen maadbeku annada nodbekagutte. In every sentence there is a two part. Prati vakyadalli eradu part irutte maatugalalli. He said, avanu helda, that is reporting. I am happy, nanu happy antakkanta reported. Reported means now yen badalavane madakke hogtivi aa vakyavagirutte. Now the three important changes that happens when direct speech sentence changes to indirect speech. Direct speech na sentence indirect speech ge change aadaga naavu gamanisabekagirthakkanta bahala mooru important changes enu anta nododadre, firstly the change of tense. Change of tense, kaalavanna change maadbeku, means if they said in present tense we have to change past tense for indirect. If they said in past tense we have to change it into past perfect tense. ಓಕೆ, ಇಲ್ಲಿ ವರ್ತಮಾನ ಕಾಲದಲ್ಲಿ ಹೇಳಿದರೆ ಭೂತಕಾಲ, ಭೂತಕಾಲದಲ್ಲಿ ಹೇಳಿದರೆ ಇನ್ನೂ ಹಿಂದೆ, ಮೀನ್ಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಕ್ಕಂಥದ್ದು ಇಂಗ್ಲೀಷ್ನಲ್ಲಿದೆ, ಆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕಾಗುತ್ತೆ. ದೆನ್ ಚೇಂಜ್ ಆಫ್ ಪ್ರನೌನ್ಸ್. ಪ್ರನೌನ್ಸ್, ಪ್ರನೌನ್ಸ್ ಅಂದಾಗ ಹಿ, ಶೀ, ಈಟ್, ದೇ, ಯು, ಐ, ವಿ, ಈ ರೀತಿ ಬರ್ತಕ್ಕಂಥ ಪ್ರನೌನ್ಸನ್ನು ನಾವೇನು ಮಾಡಬೇಕಾಗುತ್ತೆ, ಚೇಂಜಸ್ ಮಾಡಬೇಕಾಗುತ್ತೆ, ಸೇಮ್ ಪ್ರನೌನ್ಸನ್ನು ಬಳಸೋ ಹಾಗಿರೋದಿಲ್ಲ. ಆ್ಯಂಡ್ change of pointer words. Pointer words is nothing but the words indicating the time and place. Time and place anna heltakkanta words anna naavu changes maadbeku. Okay,
ಇದು ಡೈರೆಕ್ಟ್ ಸೆಂಟೆನ್ಸ್ ಅಂತ ಇಂಡೈರೆಕ್ಟ್ ಸೆಂಟೆನ್ಸ್ಗೆ ಚೇಂಜ್ ಮಾಡಬೇಕಾದ್ರೆ ನಾವು ಮಾಡ್ತಕ್ಕಂಥ ತ್ರೀ ಇಂಪಾರ್ಟೆಂಟ್ ಚೇಂಜಸ್. ಒನ್ ಈಸ್ ದ ಚೇಂಜ್ ಆಫ್ ಟೆನ್ಸ್, ಕಾಲವನ್ನು ಬದಲಾವಣೆ ಮಾಡಬೇಕು. ಚೇಂಜ್ ಆಫ್ ಪ್ರೊನೌನ್ಸ್, ಸರ್ವನಾಮಗಳನ್ನು ಪ್ರೊನೌನ್ಸನ್ನು ಚೇಂಜ್ ಮಾಡಬೇಕು. ಆ್ಯಂಡ್ ದ ಚೇಂಜ್ ಆಫ್ ಪಾಯಿಂಟರ್ ವರ್ಡ್ಸ್, ದ ವರ್ಡ್ಸ್ ಇಂಡಿಕೇಟಿಂಗ್ ಟೈಮ್ ಆ್ಯಂಡ್ ಪ್ಲೇಸ್, ಕಾಲ ಮತ್ತು ಸ್ಥಳವನ್ನು ಹೇಳ್ತಕ್ಕಂಥ ಪದಗಳನ್ನು ನಾವು ಚೇಂಜ್ ಮಾಡಬೇಕು. ಹೇಗೆ? ಲೆಟ್ ಅಸ್ ಸಿ ಹಿಯರ್ ಚೇಂಜ್ ಆಫ್ ಟೆನ್ಸ್. ಚೇಂಜ್ ಆಫ್ ಟೆನ್ಸ್ ಯಾವ ರೀತಿ ಚೇಂಜ್ ಮಾಡಬೇಕು ಡೈರೆಕ್ಟಿಂದ ಇಂಡೈರೆಕ್ಟ್ಗೆ ಅಂದಾಗ, ಇಫ್ ದ ಡೈರೆಕ್ಟ್ ಸ್ಪೀಚ್ ಕಮ್ಸ್ ಇನ್ ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಸಿಂಪಲಲ್ಲಿ ಬಂದರೆ ಅದನ್ನು ಪಾಸ್ಟ್ ಸಿಂಪಲ್ಗೆ ಚೇಂಜ್ ಮಾಡಬೇಕು. ಪ್ರೆಸೆಂಟ್ ಕಂಟಿನ್ಯೂಸ್ ಬಂದಾಗ ಪಾಸ್ಟ್ ಕಂಟಿನ್ಯೂಸ್ಗೆ ಚೇಂಜ್ ಮಾಡಬೇಕು. ಪ್ರೆಸೆಂಟ್ ಪರ್ಫೆಕ್ಟ್, ವಿ ಹ್ಯಾವ್ ಟು ಚೇಂಜ್ ಇಟ್ ಇನ್ ಟು ಪಾಸ್ಟ್ ಪರ್ಫೆಕ್ಟ್, ದೆನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ದೆನ್ ಪಾಸ್ಟ್ ಇಂಡೆಫಿನೇಟ್, ದಟ್ ಈಸ್ ಪಾಸ್ಟ್ ಪರ್ಫೆಕ್ಟ್, ದೆನ್ ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ದೆನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅದನ್ನು ಏನು ಮಾಡಬೇಕು? ಚೇಂಜ್ ಮಾಡ್ತಾ ಹೋಗಬೇಕು. ಇನ್ ಆಲ್ ಫ್ಯೂಚರ್ ಟೆನ್ಸ್ ವಿಲ್ ಬಿ ವುಡ್. ಫ್ಯೂಚರ್ ಟೆನ್ಸ್ ಏನಾದರೂ ಬಂತು, ಕೆನ್ ಬಂತು, ವಿಲ್ ಬಂತು, ಅದನ್ನು ಕುಡ್, ಅದನ್ನ ಪಾಸ್ಟ್ ಫ್ಯೂಚರ್ಗೆ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ದೀಸ್ ಆರ್ ದ ಟೆನ್ಸ್ ಚೇಂಜ್. ನೆಕ್ಸ್ಟ್ ನೋಡಿದಾಗ ಚೇಂಜ್ ಇನ್ ಪ್ರನೌನ್. ಪ್ರನೌನ್ನಲ್ಲಿ ಯಾವ ರೀತಿ ಚೇಂಜಸ್ಸನ್ನು ಮಾಡಬೇಕು ಅಂದಾಗ, ದ ಫಸ್ಟ್ ಪರ್ಸನ್ ಪ್ರನೌನ್. ಫಸ್ಟ್ ಪರ್ಸನ್ ಅಂದಾಗ ನಾನು, ನನ್ನದು ಅಂತಕ್ಕಂಥದ್ದು. ಸೆಕೆಂಡ್ ಪರ್ಸನ್ ಅಂತ ಬರ್ತಕ್ಕಂಥದ್ದು ನೀನು ಅಂತ ಬರುತ್ತೆ. ಥರ್ಡ್ ಪರ್ಸನ್ ಅವನು ಅವಳು ಅಂತಕ್ಕಂಥದ್ದು ಬರುತ್ತೆ. ಇಯರ್ ಫಸ್ಟ್ ಪರ್ಸನ್ ಪ್ರನೌನ್ ಐ, ಮೈ, ಮೈನ್, ಮೈ ಸೆಲ್ಫ್, ವಿ, ಅವರ್, ಅಸ್, ಅವರ್ ಸೆಲ್ಸ್ ಆರ್ ಚೇಂಜ್ಡ್ ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್ ಆಫ್ ರಿಪೋರ್ಟಿಂಗ್. ಇಲ್ಲಿ ಐ ಅಂತ ಬಂದಾಗ ಹಿ ಅಥವಾ ಶಿ, ಯು ಅಂತ ಬಂದಾಗ ಹಿಮ್ ಅಥವಾ ಹರ್, ಮೈ ಅಂತ ಬಂದಾಗ ಹಿಸ್ ಅಥವಾ ಹರ್ಗೆ ಅದನ್ನ ಚೇಂಜ್ ಮಾಡಬೇಕು ಅಕಾರ್ಡಿಂಗ್ ಟು ದಿ ಸಬ್ಜೆಕ್ಟ್. ಮೀನ್ಸ್ ಅಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಗಂಡಾದರೆ ಹಿ, ಹೆಣ್ಣಾದರೆ ಶಿ. ಮಾತಾಡ್ತಕ್ಕಂಥವರು ಗಂಡಾದಾಗ ಯು ಅಂತ ಒಂದು ವರ್ಡ್ ಬಂದರೆ ಅಲ್ಲಿ ಹಿಮ್ಮನ್ನು ಹರ್ರನ್ನು ಬಳಸಬೇಕು. ಅಥವಾ ಮಾತಾಡ್ತಕ್ಕಂಥ ವ್ಯಕ್ತಿ ಮೈ ಅಂತ ಹೇಳಿರೋ ವಾಕ್ಯ ಬಂತು, ವಾಕ್ಯದಲ್ಲಿ ಮೈ ಅಂತ ಹೇಳಿದರೆ ಅದಕ್ಕೆ ಹರ್ ಅಥವಾ ಹಿಸ್, ಗಂಡಾದರೆ ಹಿಸ್, ಹೆಣ್ಣಾದರೆ ಹರ್ ಅಂತ ಬಳಸಬೇಕು. ಸೆಕೆಂಡ್ ಪರ್ಸನ್ ಪ್ರನೌನ್ ಯು, ಯುವರ್, ಯುವರ್ಸ್, ಯುವರ್ ಸೆಲ್ಫ್ ಅಂತ ಬಂದಾಗ ಚೇಂಜ್ ಅಕಾರ್ಡಿಂಗ್ ಟು ದಿ ಸಬ್ಜೆಕ್ಟ್ ಲೈಕ್ ಹಿ, ಶಿ, ಹಿಮ್, ಇವುಗಳನ್ನು ಚೇಂಜ್ ಮಾಡ್ಕೋಬೇಕು. ದೆನ್ ಥರ್ಡ್ ಪರ್ಸನ್ ಹಿ, ಹಿಮ್, ಶಿ, ಹರ್ ವಿಲ್ ರಿಮೇನ್ಸ್ ಅನ್ಚೇಂಜ್ಡ್. ಅಲ್ಲಿ ಥರ್ಡ್ ಪರ್ಸನ್ ಪ್ರನೌನ್ ಹಿ, ಹಿಮ್ ಅಥವಾ ಶಿ, ಹರ್ ಅಂತಕ್ಕಂಥದ್ದು ಬಂದರೆ ದೆ ರಿಮೇನ್ಸ್ ಸೇಮ್, ದೆ ಅನ್ಚೇಂಜ್ಡ್, ಅವು ಯಾವುದೇ ರೀತಿ ಚೇಂಜಸ್ಸನ್ನು ತಗೊಳ್ಳೋದಿಲ್ಲ. ಇನ್ನು ಮುಂದೆ ಬಂದಾಗ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ಗೆ ಚೇಂಜ್ ಮಾಡಬೇಕಾದ್ರೆ ಟೈಮ್ ಆ್ಯಂಡ್ ಪ್ಲೇಸಸ್ಸನ್ನು ನೋಡೋದಾದರೆ ಟೈಮ್, ಟುಡೇ ಅಂತಕ್ಕಂಥ ವರ್ಡ್ ಯೂಸ್ ಮಾಡಿದ್ರೆ ಯಾರಾದರೂ ಐ ಆಮ್ ಕಮಿಂಗ್ ಟುಡೇ, ಐ ಆಮ್ ಗೋಯಿಂಗ್ ಟುಡೇ ಅಂತ ಬಂದರೆ ಅದನ್ನು ಇಂಡೈರೆಕ್ಟ್ಗೆ ಚೇಂಜ್ ಮಾಡಬೇಕಾದ್ರೆ ಟುಡೇಗೆ ದಟ್ ಡೇ, ಯೆಸ್ಟರ್ಡೇ ದ ಡೇ ಬಿಫೋರ್, ಟುಮಾರೋ ಫಾಲೋಯಿಂಗ್ ಡೇ, ಈಸ್ ಅಥವಾ ಆ್ಯಮ್ ಬಂದರೆ ವಾಸ್, ವಾಸ್ ಅಥವಾ ವರ್ ಬಂದರೆ ಹ್ಯಾಡ್ ಅಥವಾ ಹ್ಯಾಡ್ ಬೀನ್, ಡಿಡ್ ಬಂದರೆ ಹ್ಯಾಡ್, ವಿಲ್ ಅಥವಾ ಶೆಲ್, ಕೆನ್ ಬಂದಾಗ ವುಡ್ ಕುಡ್ಡನ್ನು, ಮಸ್ಟ್ ಬಂದಾಗಲೂ ಸಹ ಹ್ಯಾಡ್ ಟು, ಐಗೋಗೆ ಬಿಫೋರ್, this, that, these, those, last, the previous, last week, last day, last year ಅಂತ ಬಂದರೆ the previous day, the previous week, the previous year ಅಂತ ಚೇಂಜ್ ಮಾಡಬೇಕು. ಆರ್ ಬಂದರೆ ವರ್, ಮೇ ಬಂದರೆ ಮೈಟ್, ನೌ ಬಂದರೆ ದೆನ್, ಇಟ್ ಬಂದರೆ ದಟ್, ನೆಕ್ಸ್ಟ್, ನೆಕ್ಸ್ಟ್ ಅಂದಾಗ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಡೇ, ಟುಮಾರೋ ಅಂತ ಬಂದರೆ ದ ಫಾಲೋಯಿಂಗ್ ಡೇ, ದ ಫಾಲೋಯಿಂಗ್ ವೀಕ್, ದ ಫಾಲೋಯಿಂಗ್ ಮಂತ್ ಅಂತ ಹೇಳಿ ನಾವು ಯೂಸ್ ಮಾಡಬೇಕಾಗುತ್ತೆ. ದೀಸ್ ಆರ್ ದ ಚೇಂಜಸ್ ವಿ ಹ್ಯಾವ್ ಟು ಮೇಡ್ when we convert direct speech into indirect speech. Okay, and next here the next video I am going to make the conversion of sentences from direct to indirect speech. Here declarative sentences, there are four types of sentences. If you know all these four types of sentences, we can easily convert direct sentence into indirect sentence. Here declarative sentence is nothing but statements and opinions. I am Raju, I am student, like this, he is a doctor, that is ball, this is pen. ee riti heltakkantavella declarative. I am going, I am coming, okay, I'll meet you, ivella declarative barutte. Exclamatory andaga expressing surprise, aascharya suchaka vakyagalu. What a wonderful scene, oh I saw him, oh you are there, like this, you exclamatory. ದೆನ್ ಇಂಪ್ಯಾರಿಟಿವ್ ಅಂದಾಗ ಕಮ್ಯಾಂಡ್ಸ್, ರಿಕ್ವೆಸ್ಟ್, ಆರ್ಡರ್ಸ್, ಓಪನ್ ದ ಡೋರ್, ಪ್ಲೀಸ್ ಗಿವ್ ಮೀ ಎ ಚಾಕ್, ಪ್ಲೀಸ್ ಗಿವ್ ಮೀ ಪೆನ್, ಕುಡ್ ಯು ಹೆಲ್ಪ್ ಮೀ ಪ್ಲೀಸ್, ಇವೆಲ್ಲ ಇಂಪಾರಿಟಿವ್ ಸೆಂಟೆನ್ಸಸ್ ಅಂತ ಕರಿತೀವಿ. ಆ್ಯಂಡ್ ಇಂಟರಾಗಿಟಿವ್ ಅಂದಾಗ ದೆರ್ ಆರ್ ಟೂ ಟೈಪ್ಸ್ ಆಫ್ ಇಂಟರಾಗಿಟಿವ್, ಮೀನ್ಸ್ ಕ್ವಶನ್ಸ್. ಒಂದು WH ಕ್ವಶನ್ಸ್ ಆ್ಯಂಡ್ ಒನ್ ಮೋರ್ ಈಸ್ ಎಸ್ ಆರ್ ನೋ ಟೈಪ್ ಕ್ವಶನ್ಸ್. WH ಮೀನ್ಸ್ ವಿಚ್ ದ ಸೆಂಟೆನ್ಸ್ ಆರ್ ದ ಕ್ವಶನ್ ವಿಚ್ ಸೀಕ್ ಸಮ್ ಇನ್ಫಾರ್ಮೇಷನ್. ಬಟ್ ಎಸ್ ಆರ್ ನೋ ಟೈಪ್ ಅಂದಾಗ ದ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಆ್ಯಂಡ್ ವಿಚ್ ಸೀಕ್ಸ್ yes or no answer, means confirmation or agreement
ಅಂತ ಹೇಳ್ತೀವಿ. ಇನ್ ದ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಗಿವ್ ಯು ಆರ್ ಶೋ ಯು ಹೌ ಟು ಕನ್ವರ್ಟ್ ದಿ ಸೆಂಟೆನ್ಸಸ್ ಫ್ರಮ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್. ಓಕೆ, ದಿಸ್ ಈಸ್ ದ ವಿಡಿಯೋ ಆಫ್ ಓನ್ಲಿ ದ ಮೀನಿಂಗ್ ಆಫ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ವಾಟ್ ಆರ್ ದ ಮೇನ್ ಥಿಂಗ್ಸ್ ವಿ ನೀಡ್ ಟು ಕೀಪ್ ಇನ್ ಮೈಂಡ್ ಟು ಕನ್ವರ್ಟ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್. ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಗಿವ್ ಯು ಹೌ ಟು ಕನ್ವರ್ಟ್ ದ ಸೆಂಟೆನ್ಸಸ್ ಫ್ರಮ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್. ಓಕೆ, ಕೀಪ್ ವಾಚಿಂಗ್ ವಿಡಿಯೋಸ್ ಆ್ಯಂಡ್ ಲರ್ನ್ ಈಸಿಲಿ ಚಾನಲ್ ಆ್ಯಂಡ್ ಲರ್ನ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಇಂಗ್ಲೀಷ್ ಈಸಿಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.